ನಮಸ್ತೆ ವೀಕ್ಷಕರೇ, ಎಂಟು ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ. ಮಹಾರಾಷ್ಟ್ರದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆ ಗಡಿಗೆ ಹೊಂದಿಕೊಂಡಿರುವ ಚರ್ಚನ್ ತಾಲೂಕಿನ ಸಿರಾಡೂನ, ಒಮದಿ ಕ್ರಾಸ್, ಧೂಳಕೀಡ್ ಗ್ರಾಮಗಳಲ್ಲಿರುವ ಕೋವಿಡ್ ಚೆಕ್ ಪೋಸ್ಟ್ಗಳಿಗೆ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್. ಮಹಾರಾಷ್ಟ್ರದ ಗಡಿಭಾಗದ ಚರ್ಚನ್ ತಾಲೂಕಿನ ಸಿರಾಡೂನ, ಒಮದಿ ಹಾಗೂ ಧೂಳಕೀಡ ಗ್ರಾಮಗಳಲ್ಲಿರುವ ಕೋವಿಡ್ ಚೆಕ್ ಪೋಸ್ಟ್ಗಳಿಗೆ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಭೇಟಿ ನೀಡಿ ಮಹಾರಾಷ್ಟ್ರದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಗಡಿಗೆ ಹೊಂದಿಕೊಂಡಿರುವ ಚರ್ಚನ್ ತಾಲೂಕಿನ ಸಿರಾಡೂನ, ಒಮದಿ ಕ್ರಾಸ್ ಹಾಗೂ ಧೂಳಕೀಡ್ ಗ್ರಾಮಗಳಲ್ಲಿರುವ ಕೋವಿಡ್ ಚೆಕ್ ಪೋಸ್ಟ್ಗಳಿಗೆ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿ ಕಟ್ಟೆಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ನಂತರ ವರದಿಗಾರರ ಜೊತೆ ಮಾತನಾಡಿದ ಅವರು, ನೆರೆಯ ಮಹಾರಾಷ್ಟ್ರದಲ್ಲಿ ಕೋವಿಡ್ ಪ್ರಕರಣಗಳು, ಗಡಿಯಲ್ಲಿರುವ ಜನರು ಜಾಗೃತರಾಗಬೇಕು. ಮಹಾರಾಷ್ಟ್ರದಿಂದ ಬರುವ ಜನರನ್ನ ಕೊರೋನಾ ನೆಗೆಟಿವ್ ರಿಪೋರ್ಟ್ ಹೊಂದಿದವರಿಗೆ ಮಾತ್ರ ಬರಲು ಅವಕಾಶ ಕೊಡಬೇಕು. 24 ಗಂಟೆಯೂ ಅಧಿಕಾರಿಗಳು ನಿಗಾ ವಹಿಸಬೇಕು ಎಂದು ಸೂಚಿಸಿದ ಅವರು, ಜಿಲ್ಲೆಯವರಿಗೆ ಮಾತ್ರ ಜಿಲ್ಲೆಯಲ್ಲಿ ಓಡಾಡಲು ಅನುಕೂಲ ಮಾಡಿಕೊಡಿ. ಆದರೆ ಮಹಾರಾಷ್ಟ್ರದಿಂದ ಆಗಮಿಸುವ ಪ್ರತಿಯೊಬ್ಬರನ್ನ ನಿಗಾ ವಹಿಸಿ 27 ಗಂಟೆಯೊಳಗಿನ ನೆಗೆಟಿವ್ ರಿಪೋರ್ಟ್ ಇಲ್ಲದಿದ್ದರೆ ಮರಳಿ ಕಳುಹಿಸಿಕೊಡಬೇಕು ಎಂದರು. ವ್ಯಾಕ್ಸಿನ್ ಪಡೆದಿರುವುದನ್ನು ಗಮನಿಸಿ, ಪಡೆದುಕೊಳ್ಳದಿದ್ದರೆ ಕೂಡಲೇ ಲಸಿಕೆ ಹಾಕಬೇಕು ಎಂದು ತಾಲೂಕಾ ವೈದ್ಯಾಧಿಕಾರಿ ಅರ್ಚನಾ ಕುಲಕರ್ಣಿಯವರಿಗೆ ಸೂಚಿಸಿದರು. ಸಭೆ ಸಮಾರಂಭಗಳಲ್ಲಿ, ಜಾತ್ರೆಗಳಲ್ಲಿ ಭಾಗವಹಿಸಿದರಲ್ಲಿ ಸೂಚಿಸಿದರಲ್ಲದೆ ಪ್ರತಿಯೊಬ್ಬರು ಅಂತರ, ಮಾಸ್ಕ್ ಕಡ್ಡಾಯವಾಗಿರಬೇಕು. ಮಹಾರಾಷ್ಟ್ರದ ಪ್ರತಿಯೊಂದು ವಾಹನಗಳನ್ನು ಪರಿಶೀಲಿಸಬೇಕು. ದಾಖಲೆಗಳು ಸರಿಯಿದ್ದರೆ ಮಾತ್ರ ಅವರಿಗೆ ಪ್ರವೇಶ. ಆಶಾ ಕಾರ್ಯಕರ್ತೆಯರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಮೂರನೆಯ ಅಲೆ ತಡೆಯುವ ಪ್ರಯತ್ನ ಮಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಇಂಡಿಎಸಿ ರಾಹುಲ್ ಸಿಂಧೆ, ಚರ್ಚನ್ ತಹಸೀಲ್ದಾರ್ ಸುರೇಶ್ ಚವಲ್ಲರ್, ತಾಲೂಕು ಪಂಚಾಯತ್ ಇಒ ಸಂಜಯ್ ಕಡಗೇಕರ್, ತಾಲೂಕು ಆರೋಗ್ಯ ಅಧಿಕಾರಿ ಅರ್ಚನಾ ಕುಲಕರ್ಣಿ, ಕಂದಾಯ ನಿರೀಕ್ಷಕರು, ಚರ್ಚನ್ ಪಿಎಸ್ಐ ಮಲ್ಲು ಸತೀಶ್ ಗೌಡರ್, ಗ್ರಾಮ ಲೆಕ್ಕಾಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು, ಡಾಕ್ಟರ್ ಜಾನ್ ಕಟವಟಿ, ಪೂರ್ಣಿಮಾ ಹಿರೇಮಠ್, ಆರೋಗ್ಯ ಸಿಬ್ಬಂದಿ, ಕಂದಾಯ ಇಲಾಖೆ ಸಿಬ್ಬಂದಿಗಳು ಇದ್ದರು. ಬಿಎಸ್ ಹಸೂರ್, ಎಂ2 ಟಿವಿ ನ್ಯೂಸ್, ಬಿಜಾಪುರ್.